ನಮಸ್ತೆ, ವೆಲ್ಕಮ್ ಟು ಪದ್ಮಾಸ್ ರೆಸಿಪಿಗೆ. ಇವತ್ತು ನಾನು ಡಿಫ್ರೆಂಟ್ ಆಗಿ ಲೇಯರ್ಸ್ ಪರೋಟ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು, ಅದಕ್ಕೆ ಬೇಕಾದ ಪದಾರ್ಥಗಳು, ಇವಾಗ ಮೈದಾ ಹಿಟ್ಟು, ಕಾರ್ನ್ಫ್ಲೋರು, ಚಿರೋಟಿ ರವೆ ತಗೊಂಡಿದ್ದೀನಿ, ತುಪ್ಪ, ಓಂ ಕಾಳು, ಇದು ಮೆಣಸು ಅರ್ಧಂಬರ್ಧ ಕುಟ್ಕೊಂಡಿರೋದು, ಸ್ವಲ್ಪ ಉಪ್ಪು, ಸಕ್ಕರೆ, ಬೇಕಿಂಗ್ ಸೋಡಾ ಬೇಕಾಗುತ್ತೆ. ಇವಾಗ ಒಂದು ಬಟ್ಲು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ, ಇದು ಮೂರರಷ್ಟಿದ್ರೆ ಇದು ಒಂದರಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಇವಾಗ ಸ್ವಲ್ಪ ಒಂದು ಕಾಲ್ ಚಮಚ ಅಷ್ಟು ಬೇಕಿಂಗ್ ಸೋಡಾ ಹಾಕೊಳ್ತೀನಿ. ಇದು ಕಾಳು ಮೆಣಸು ಅರ್ಧಂಬರ್ಧ ಕುಟ್ಕೊಂಡಿರೋದು, ಇದು ಹಾಕ್ಬೇಕು. ಇದು ಓಂ ಕಾಳು ಒಂದು ಅರ್ಧ ಸ್ಪೂನು, ಉಪ್ಪು ಇದಕ್ಕೆ ತಕ್ಕಷ್ಟು, ಒಂದು ಸ್ಪೂನು ಸಕ್ಕರೆ. ಇವಾಗ ಬಂದು ತುಪ್ಪ ಒಂದೆರಡು ಸ್ಪೂನ್ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಪುಟ್ ಪುಟ್ಟಾಗಿ ಬರುತ್ತೆ ಪರೋಟ, ನಾವು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಇದು ಇದು ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ತುಂಬ ಇಷ್ಟವಾಗಿ ಎಲ್ಲರೂ ತಿನ್ಬೋದು. ಎಲ್ಲದಕ್ಕೂ ನಾವು ಮಸಾಲೆ ಗೊಜ್ಜು, ಚಟ್ನಿ, ಖಾರ, ಖರ್ಜೂರ ಸಿಹಿ ಮಾಡ್ತೀವಿ, ಅದು ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ. ಅದು ಇದ್ರ ಜೊತೆಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು, ಇದು ಪೂರಿ ಕರಿಯೋದಲ್ವಾ. ಇವಾಗ ಇದು ಚೆನ್ನಾಗಿ ಮಿತ್ಕೋಬೇಕಾಗುತ್ತೆ, ಚೆನ್ನಾಗಿ ಪ್ರೆಸ್ ಮಾಡಿ ಮಿತ್ಕೋಬೇಕಿದು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಗಟ್ಟಿಗೆ ಕಲಸ್ಕೋಬೇಕಾಗುತ್ತದೆ. ಏಕ್ದಮ್ ನೀರು ಹಾಕ್ಕೋಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಸಿ ಚೆನ್ನಾಗಿ ಮಿತ್ಕೋಬೇಕಿದು. ಈ ರೀತಿ ಮಿತ್ಕೊಳ್ತಾ ಇರಬೇಕು, ಚೆನ್ನಾಗಿ ಸಾಟಿ ಕೊಡ್ಬೇಕು ಇದಕ್ಕೆ. ಇವಾಗ ಈ ತರ ಈ ಇದ್ರ ಮೆಥಡ್ ಅಲ್ಲಿ ನಾವು ಚೆನ್ನಾಗಿ ಮಿತ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಒಂದು 10 ನಿಮಿಷ ಇಟ್ಬಿಡ್ಬೇಕು. ಪ್ಲಾಸ್ಟಿಕ್ ಒಂದು 10 ನಿಮಿಷ ಇಡೋಣ. ಇವಾಗ ಇದಕ್ಕೆ ಬೇಕಾದಂತ ಸಾಟಿನ ಇವಾಗ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನು ತುಪ್ಪ ಹಾಕೊಳ್ತೀನಿ. ಕಾರ್ನ್ಫ್ಲೋರು ಇದನ್ನ ಚೆನ್ನಾಗಿ ಸಾಟಿ ಮಾಡ್ಕೋಬೇಕು. ಇವಾಗ
ಮುಖ್ಯವಾಗಿ ಸಾಟಿನೇ ನಮಗೆ ಬೇಕು. ಇದಕ್ಕೆ ಚೆನ್ನಾಗಿ ಸಾಟಿ ಮಾಡ್ಕೋಬೇಕು. ನಾವು ಇದೆಷ್ಟು ಸಾಟಿ ತಗೊಳ್ತೀವೋ ಚೆನ್ನಾಗಿ ಅದು ಚೆನ್ನಾಗಿ ಬರುತ್ತೆ ಪೂರಿ. ಈ ಥರ ಚೆನ್ನಾಗಿ ಸಾಟಿ ಮಾಡ್ಕೋಬೇಕು. ಹತ್ತು ನಿಮಿಷ ನೆನಿಬೇಕು. ಅಷ್ಟರೊಳಗೆ ನಾವು ಈ ಪೂರಿಗೆ ತಕ್ಕನಾದ ಖಾರನು ಸಿಹಿ ಚಟ್ನಿ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಪೂರಿಗೆ ನಾವು ಪುದೀನ ಖಾರ ಮಾಡ್ಕೊಡೋಣ. ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಪುದೀನ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತು. ಸ್ವಲ್ಪ ಕಡ್ಡಿ ಥರನೇ ಇರಲಿ, ಆವಾಗ ನಮಗೆ ಜಾಸ್ತಿ ಗ್ರೇವಿ ಬರುತ್ತೆ. ನಾವು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ನಮಗೆ ಖಾರಕ್ಕೆ ತಕ್ಕನಾಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಿಂಬೆಹಣ್ಣು ಜ್ಯೂಸು ಒಂದರ್ಧ ನಿಂತ್ಕೊಳ್ಳೋದು. ರುಬ್ಬಕ್ಕೆ ನೀರು ಹಾಕ್ಕೊಳ್ಳೋದಿಲ್ಲ, ಈ ನಿಂಬೆಹಣ್ಣು ಜ್ಯೂಸಲ್ಲೇ ರುಬ್ಕೋಬೇಕು. ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದನ್ನ ಇವಾಗ ಗ್ರೈಂಡ್ ಮಾಡ್ಕೋಬೇಕು, ನೀರು ಹಾಕೊಳ್ದಂಗೆ ಇದನ್ನ ಗ್ರೈಂಡ್ ಮಾಡಿಕೊಂಡು ಗಟ್ಟಿ ಚಟ್ನಿ ಥರ ಮಾಡ್ಕೋಬೇಕು. ಇವಾಗ ಪುದೀನ ಖಾರ ಈ ಥರ ಆದರೆ ಸಾಕು ನಿಮಗೆ. ಇದು ಗಟ್ಟಿ ಆಯಿತು ಅಂತೇಳಿದ್ರೆ ಸ್ವಲ್ಪ ವಿನೆಗರ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬಹುದು. ನೀರು ಹಾಕ್ಬಾರ್ದು, ವಿನೆಗರ್ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ಪೂನಷ್ಟು ಮಿಕ್ಸಿ ಮಾಡ್ಕೋಬಹುದು. ನಿಂಬೆಹಣ್ಣು ಜ್ಯೂಸ್ ಸಾಲದೆ ಬಂದು ಇವಾಗ ಪುದೀನ ಖಾರ ಈ ಥರ ಆಗಿದೆ. ಇವಾಗ ಇದ್ರ ಜೊತೆ ನಾವು ಖಾರ ಒಂದೇ ಸಾಕಾಗೋದಿಲ್ವಲ್ಲ, ಖರ್ಜೂರ ದ್ರಾಕ್ಷಿ ಹಾಕ್ಬಿಟ್ಟು ಸಿಹಿ ಚಟ್ನಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಾವು ಇವಾಗ ಖರ್ಜೂರ ಸಿಹಿ ಮಾಡೋದಕ್ಕೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಖರ್ಜೂರ ನೆನೆ ಹಾಕ್ಬಿಟ್ಟು ದ್ರಾಕ್ಷಿ ಎರಡು ಒನ್ ಅವರ್ ನೆನೆ ಹಾಕ್ಬಿಟ್ಟು ಇವಾಗ ಮಿಕ್ಸಿಗೆ ಹಾಕ್ಬಿಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಸಾಕಾಗುತ್ತೆ. ಅದಕ್ಕೂ ಸ್ವಲ್ಪ ನಿಂಬೆಹಣ್ಣು ಜ್ಯೂಸು ಹಾಕ್ಕೊಳ್ಳೋಣ. ಇವಾಗ ಖರ್ಜೂರ ಬೆಲ್ಲ ದ್ರಾಕ್ಷಿ ಖರ್ಜೂರನ್ನು ದ್ರಾಕ್ಷಿ ಒನ್ ಅವರ್ ನೆನೆ ಹಾಕ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಬೆಲ್ಲ ನಿಂಬೆಹಣ್ಣು ಜ್ಯೂಸ್ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಅದು ಈ ಥರ ಇರುತ್ತೆ. ಇದು ಪರೋಟಾಗೆ ಅವಾಗಲೇ ತೋರಿಸಿದ್ದು ಪುದೀನ ಖಾರ, ಇದು ತುಂಬ ವಿಶೇಷವಾಗಿ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಾಡಿ ವೀಕ್ಷಕರೆ ನೀವು. ಇವಾಗ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತೀನಿ. ಇದು ಬಂದು ನೀವು ದೋಸೆ ಇಡ್ಲಿ ಚಪಾತಿ ಇದೊಂದೇ ಪೂರಿಗಲ್ಲ, ಎಲ್ಲದಕ್ಕೂ ನೀವು ತಿನ್ಬೋದು. ಮಕ್ಕಳು ಕೂಡ ಇಷ್ಟವಾಗಿ ತಿಂತಾರೆ. ಇದು ಈ ಥರ ಮಾಡಿಕೊಡಿ ಮಕ್ಕಳಿಗೆ, ಮೈಗೂ ಒಳ್ಳೆಯದು. ಖರ್ಜೂರ ದ್ರಾಕ್ಷಿ ಎಲ್ಲ ಬಿದ್ದಿರುತ್ತಲ್ಲ ಎಲ್ಲ ಹಾಕಿ ಮಾಡ್ರಿ, ಅದು ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ತುಪ್ಪ ಸ್ವಲ್ಪ ಸೇರಿಸ್ಕೊಂಡು ನೀವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಇದು ಸಮೋಸ ಉದ್ದಿನೋಡೆ ಎಲ್ಲದಕ್ಕೂ ನೀವು ಎರಡು ತರ ಇದ್ರು ಪುದೀನ ಖಾರನು ಇದು ಎರಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವು ಅದಕ್ಕೆ ಬೇರೆ ಟೇಸ್ಟೇ ಕೊಟ್ಟಂಗಾಗುತ್ತೆ. ಚಾಟ್ಸ್ಗೆಲ್ಲ ಉಪಯೋಗಿಸ್ಬೋದು ಇದು, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಮನೇಲಿ ಮಾಡ್ಕೋಬಹುದು. ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ. ಹೀಗೆ ಪ್ಲಾಸ್ಟಿಕ್ ಕವರಲ್ಲಿ ನಾವು ಇಟ್ಟರೆ ತುಂಬ ಚೆನ್ನಾಗಿ ಬೇಗ ಮೆದುವಾಗ್ಬಿಡುತ್ತೆ. ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟರೆ ಎಷ್ಟು ಮೆತ್ತಿಗೆ ಸ್ಮೂತ್ ಆಗಿಬಿಡುತ್ತೆ. ಈ ಥರ ಇರಬೇಕು ಇದು. ನಾವು ಇದು ಮಾಡ್ಕೊಳ್ಳೋಷ್ಟಕ್ಕೆ ಇವಾಗ ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಬಿಸಿ ಆಗಲಿ. ಇದು ಯಾವ ಥರ ಇವಾಗ ನಾವು ಮಾಡ್ಕೊಳ್ಳೋಣ ಅಂತ ತೋರಿಸ್ತೀನಿ. ಇದು ಬಂದು ಈ ಸೈಜಲ್ಲಿ ಒಂದು ಐದು ಉಂಡೆ ಮಾಡ್ಕೋಬೇಕು. ಈ ತರ ಒಂದು ಐದು ಉಂಡೆ ನಾವು ಇವಾಗ ಮಾಡ್ಕೊಂಡು ಐದು ಲೇಯರ್ಸ್ ಹಾಕಿ ಇವಾಗ ಪೂರಿ ಯಾವ ತರ ಅಂತ ತೋರಿಸ್ತೀನಿ ನಿಮಗೆ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೀವು ಇದು
ಇದು ಚಿರೋಟಿ ತರ ನಿಮ್ಗೆ ಟೇಸ್ಟ್ ಕೊಡುತ್ತೆ. ಚಿರೋಟಿ ಡಿಫ್ರೆಂಟ್ ಆಗಿ ಅದೇ ತರನೇ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಅದು ಓಂ ಕಾಳು, ಕಾಳು ಮೆಣಸು ಎಲ್ಲ ಹಾಕಿರ್ತೀವಲ್ಲ, ತಿನ್ನೋದಕ್ಕೂ ಟೇಸ್ಟ್ ಆಗಿರುತ್ತೆ. ಇವಾಗ ಮಾಡ್ಕೊಂಡಿರೋದು ಖಾರ ಸಿಹಿ ಇದಕ್ಕೆ ತುಂಬಾ ಸೂಟ್ ಆಗುತ್ತೆ. ಇವಾಗ ನಾನು ಒತ್ತಿಟ್ಟಿಗೆ ಮೈದಾ ಹಿಟ್ಟಿಗೆ ತಗೊಂಡಿದ್ದೀನಿ. ಇವಾಗ ಇದನ್ನ ದೊಡ್ಡದಾಗಿ ನಾವು ಒಂದೇ ಸಲ ಹರ್ಕೋಬೇಕು. ಹಿಂಗೆ ಇಷ್ಟು ಗಟ್ಟಿಗೆ ಇರಬೇಕು, ತುಂಬ ತೆಳುವ ಇದಾಗಿರ್ಬಾರ್ದು ಮೆತ್ತಗೆ. ಈ ಥರ ಈ ಮೆಥಡಲ್ಲೇ ನೀವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಈ ಮೆಥಡಲ್ಲಿ ಈ ಸೈಜು ಈ ಥರ ಇಷ್ಟು ಥಿಕ್ನೆಸ್ ಇರಬೇಕು. ಹಿಂಗೆ ಐದು ನಾವು ಹರ್ಕೊಂಡು ಆಮೇಲೆ ಯಾವ ಥರ ಸಾಟಿ ಮಾಡೋದು ಅಂತ ತೋರಿಸ್ತೀನಿ. ಇದೇ ಥರ ಐದು ನಾವು ಹರಿದ್ಬಿಟ್ಟು ಯಾವ ಥರ ಮಾಡ್ದಂತ ತೋರಿಸೋಣ. ಈಗ ಇದು ಐದು ಚಪಾತಿ ಈ ಥರ ಹರ್ಕೊಂಡಿದ್ದೀನಿ. ಇದಕ್ಕೆ ನಾವು ಸಾಟಿ ಕೊಟ್ಕೋಬೇಕು. ಇವಾಗ ತುಪ್ಪನೂ ಕಾರ್ನ್ಫ್ಲೋರ್ ಎರಡು ಸಾಟಿ ಮಾಡಿ ಇಟ್ಕೊಂಡಿದ್ದೀನಿ, ಅದೆಲ್ಲ ಇದಕ್ಕೆ ನೀಟಾಗಿ ಹಚ್ಕೋಬೇಕು. ಮತ್ತೆ ಅದ್ರ ಮೇಲೆ ಮತ್ತೊಂದು ಹಾಕೊಳ್ಳೋಣ. ಇವಾಗ ಒಂದೊಂದಕ್ಕೂ ಈ ಥರ ನಾವು ಸಾಟಿ ಕೊಟ್ಕೊಂಡು ಬರಬೇಕು. ನೀವು ಎಣ್ಣೆಲು ಸಾಟಿ ಮಾಡ್ಕೋಬಹುದು, ನೀವು ತುಪ್ಪ ಬೆಣ್ಣೆಲು ಈ ಥರ ಸಾಟಿ ಮಾಡಿಕೊಂಡು ಇದನ್ನು ಮಾಡ್ಕೋಬಹುದು ಸಾಟಿ. ಈ ಥರ ಸ್ವಲ್ಪ ಒಂದಕ್ಕೊಂದು ಪ್ರೆಸ್ ಮಾಡ್ಕೋಬೇಕು. ಇವಾಗ ನಾವು ಈ ರೋಲ್ನ ಟೈಟಾಗಿ ಟೈಟ್ ಮೆಥಡಲ್ಲಿ ತಗೊಂಬರ್ಬೇಕು.
ಈಗ ಈ ಲಾಸ್ಟ್ ಒಂದು ಈ ತರ ಕಟ್ ಮಾಡ್ಕೊಂಡ ನಾವು ಒಂದು ಇಂಚ್ ಸೈಜಲ್ಲಿ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ಈ ತರ ನಾವು ಕಟ್ ಮಾಡ್ಕೋಬೇಕು. ಇದನ್ನ ಈ ತರ ಪ್ರೆಸ್ ಮಾಡಿಕೊಂಡ್ರು ಇವಾಗ ನೋಡಿ ನಾವಿವಾಗ ಐದು ಲೇಯರ್ಸ್ ಹಾಕಿ ಕಟ್ ಮಾಡಿರೋದು ಈ ಥರ ಬರುತ್ತೆ, ಈ ಥರ ಇರುತ್ತೆ. ಇವಾಗ ನಾವು ಎಣ್ಣೆ ಬಿಸಿಯಾಗಿದೆ, ಒಂದೊಂದನ್ನ ನಾವು ಪೂರಿ ಥರ ಲಟ್ಟಿಸಿ ನಾವು ತೇಲಿಸ್ಕೋಬೇಕಾಗುತ್ತೆ. ನಾವು ತುಂಬ ಪ್ರೆಸ್ ಮಾಡಿ ಕೂಡ ಇದು ಮಾಡಬಾರ್ದು, ಮೇಲ್ಮೇಲೇ ಮಾಡ್ಕೊಬೇಕು. ಹಂಗೆ ಲೈರ್ಸ್ಕೊಂಡು ಬರುತ್ತೆ. ನೀವು ಬೇಕಾದ ಇನ್ನೂ ಸ್ವಲ್ಪ ಚಿಕ್ಕದು ಮಾಡ್ಕೋಬೋದು, ಇಲ್ಲ ಇನ್ನೂ ದೊಡ್ಡದು ಕೂಡ ಮಾಡ್ಕೋಬೋದು ನೀವು. ಇದು ನೀವು ಡೀಪ್ ಫ್ರೈ ಮಾಡೋ ಬೇಡ ಅಂತೇಳಿದ್ರೆ ಇದು ಹೆಂಚು ಮೇಲೂ ಕೂಡ ಹಂಗೆ ನೀವು ಸುಟ್ಕೋಬೋದು. ಅಂದರೆ ಇದಕ್ಕೂ ಅದಕ್ಕೂ ತುಂಬ ಡಿಫ್ರೆಂಟ್ ಬರುತ್ತೆ. ಬೇಡ ಅಂದವರು ಆ ಥರ ಮಾಡ್ಕೋಬೋದು. ಇದು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರೋದು, ಇದು ಬೇಡ ಅಂದವರು ವಯಸ್ಸಾದವರು ಡಯಟ್ ಇರೋರು ಬಂದು ಇದನ್ನು ಹೆಂಚು ಮೇಲೆ ಕೂಡ ಸುಟ್ಕೋಬೋದು. ಕೆಂಡದ ಮೇಲೂ ಹೆಂಚು ಮೇಲೆ ಸ್ವಲ್ಪ ಸುಟ್ಬಿಟ್ಟು ನಾವು ಸ್ಟವ್ ಮೇಲೆ ಕೂಡ ಸುಟ್ಕೊಂಡು ತಿನ್ಬೋದು. ಇದು ಎಣ್ಣೆ ಬಿಸಿಯಾಗಿದೆ ನೋಡೋಣ. ಎಣ್ಣೆ ಬಿಸಿಯಾಗಿದೆ, ನಾವು ತುಂಬ ಸಿಮ್ಮಲ್ಲಿ ಇಟ್ಕೊಂಡೆ ನಾವು ಇದನ್ನ ಎಣ್ಣೆಗೆ ಹಾಕ್ಬೇಕು. ತುಂಬ ಬಿಸಿ ಇರಬಾರ್ದು. ಲೇಯರ್ಸ್ ನೋಡಿ ಈ ತರ ಬರುತ್ತೆ. ಇದನ್ನ ನಾವು ಮತ್ತೆ ಇದನ್ನ ನೀವು ಗೋಲ್ಡನ್ ಇದರಲ್ಲಿ ನೀವು ಕರಿಬೇಕಾಗುತ್ತೆ. ನೀವು ಎರಡು ಮೂರು ದಿವಸ ಇಟ್ಕೊಂಡು ತಿಂದ್ರು ಇದು ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಸೆಂಟ್ರಲ್ಲಿ ಹಿಂಗೆ ಪ್ರೆಸ್ ಮಾಡಿ ಇಟ್ಕೋಬೇಕು, ಸೆಂಟ್ರಲ್ಲಿ ಸ್ವಲ್ಪ ಬೇಯಬೇಕಾಗುತ್ತೆ. ನಾವಿವಾಗ ಚಿರೋಟಿ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಇದು ಚಿರೋಟಿ ಟೈಪ್ ಇರುತ್ತೆ, ಚಿರೋಟಿ ಟೇಸ್ಟೇ ಬರುತ್ತೆ ನಿಮಗೆ. ಈ ಥರ ಈಸಿಯಾಗಿ ನೀವು ಮಾಡಿ ಟೇಸ್ಟಿಯಾಗಿ ನೀವು ಈ ಥರ ಖಾರ ಮಸಾಲ ಸೀದು ಮಾಡಿ ತಿನ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಖರ್ಜೂರ ಎಲ್ಲ ಮಕ್ಳಿಗೂ ಒಳ್ಳೆಯದು, ದ್ರಾಕ್ಷಿ ಖರ್ಜೂರ ಎಲ್ಲ ನೀವು ಮಕ್ಳಿಗೂ ಕೊಟ್ಟು ವಯಸ್ಸಾದವರು ತಿನ್ಬೋದು. ಮನೆಯಲ್ಲೆಲ್ಲರೂ ಇಷ್ಟ ಬಿದ್ದು ತಿನ್ನೋಂಥ ರೆಸಿಪಿ ಇದು. ನೀವು ಮನೇಲಿ ಮಾಡಿ ಟೇಸ್ಟ್ ನೋಡಿ ನೋಡಿ, ಇಷ್ಟು ಕಲರ್ ಬರಬೇಕು, ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಕಾಯಲ್ಲಿ ಮಾಡಿ ಹಾಕ್ಕೊಂಡು ತಿನ್ಬೋದು, ಇಲ್ಲ ಸಕ್ಕರೆ ಪೌಡ್ರು ಬಾದಾಮ್ ಪೌಡ್ರು ಇದ್ರ ಮೇಲೆ ಉದಿಸ್ಬಿಟ್ಟು ಬಿಸಿ ಬಿಸಿಯಾಗಿದ್ದಾಗಲೇ ನೀವು ತಿಂದರೆ ಎಲ್ಲ ಒಂದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಒಂದೇ ಸಲ ಒಂದ್ಸಲ ಮಾಡಿಬಿಟ್ಟು ನೀವು ಎಲ್ಲ ಥರ ಟೇಸ್ಟನ್ನು ಮಾಡ್ಬೋದು ಇದರಲ್ಲಿ. ನೀವು ಈ ಥರ ನೀವು ಮಾಡಿದ್ರೆ ಎಣ್ಣೆ ಕೂಡ ಜಾಸ್ತಿ ತಗೊಳ್ಳೋದಿಲ್ಲ. ಇದು ನಾವು ಎಷ್ಟು ಎಣ್ಣೆ ಹಾಕಿರ್ತೀವೋ ಅಷ್ಟು ಎಣ್ಣೆ ಹಂಗೆ ಇರುತ್ತೆ, ಇದು ಮಾತ್ರ ಬೆಂದಿರುತ್ತೆ ನೋಡಿ. ಈ ಥರ
ನಿಮಗೆ ಒಳ್ಳೆ ಕರೆಕ್ಟ್ ಆದ ಮೆಥಡ್ ಇದು. ವೀಕ್ಷಕರೇ, ಇವಾಗ ಚೋಟಾ ಪರೋಟ ರೆಡಿ ಆಗಿದೆ. ತುಂಬಾ ಚಿಕ್ಕ ಚಿಕ್ಕದಾಗಿ ನಾ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು. ನೈಸ್ ಪರೋಟ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇವಾಗ ಇದಕ್ಕೆ ಪುದೀನ ಖಾರ, ಇದು ಖರ್ಜೂರ ಸ್ವೀಟ್ ಅಲ್ಲಿ ತಿನ್ಬಹುದು. ನೀವು ಆಲು ಸಕ್ಕರೆ ಕೂಡ ಹಾಕಿ ತಿಂದ್ರೆ ಚಿರೋಟಿ ಇದ್ದಾಗಿರುತ್ತೆ. ಬಾದಾಮ್ ಹಾಲು ಮಾಡಿಕೊಂಡು ನೀವು ಸಕ್ಕರೆ ಹಾಕೊಂಡು ತುಪ್ಪ ಹಾಕೊಂಡು ತಿಂದ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲೇ ಎರಡ್ ಮೂರ್ ತರ ನೀವು ಟೇಸ್ಟ್ ನೋಡ್ಬೋದು. ನೀವು ವೀಕ್ಷಕರೇ ಮನೇಲಿ ಮಾಡಿ, ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಇದು ನೀವು ಯೂಟ್ಯೂಬ್ ಅಲ್ಲಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ.